ಸಮಸ್ತ ಜನರಿಗೆ ನಮಸ್ಕರಿಸುತ್ತಾ ನಿಮ್ಮಲ್ಲಿ ನನ್ನ ಬೇಡಿಕೆ ಏನೆಂದರೆ, ಇಂದು ನಮ್ಮ ಬೆಳವಣಿಗೆ ಯಾವ ಕಡೆಗೆ ಹೋಗುತ್ತಿದೆ? ಹಣದ ಕಡೆಗೆಯೇ? ಯಾವುದೇ ಒಂದು ದೇಶ ಆರ್ಥಿಕವಾಗಿ ಸದೃಢವಾಗಿರಬೇಕೆಂದರೆ ಆ ದೇಶದ ಸೈನ್ಯ ಶಕ್ತಿಯುತವಾಗಿ ಆ ದೇಶವನ್ನು ಭದ್ರಕೋಟೆಯಂತೆ ಆವರಿಸಿಕೊಂಡು ರಕ್ಷಣೆ ಮಾಡಬೇಕು. ಆದ್ದರಿಂದ ನಾವು ಮಾಡಬೇಕಾಗಿರುವಂಥ ಮುಖ್ಯವಾದ ಕೆಲಸ ನಮ್ಮ ಸೈನ್ಯಕ್ಕೆ ಆರ್ಥಿಕ ಬೆಂಬಲಕ್ಕಿಂತ ಅವರಿಗೆ ಮಾನಸಿಕ ಬೆಂಬಲವನ್ನು ಕೊಡಬೇಕು. ಆ ಸೈನ್ಯವೇ ಇಲ್ಲದೆ ಹೋದರೆ ನಾವು ನೆಮ್ಮದಿಯಿಂದ ಕೆಲಸ ಹೋಗೋದಕ್ಕಾಗುವುದಿಲ್ಲ, ನಮ್ಮ ಸಂಬಂಧಿಕರು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ, ನಮ್ಮ ಮಕ್ಕಳು ನೆಮ್ಮದಿಯಿಂದ ಆಟವಾಡಲು ಸಾಧ್ಯವಿಲ್ಲ, ಹಾಗೆ ನಮ್ಮ ದೇಶ ಪ್ರಪಂಚದ ಎಲ್ಲ ಮತಗಳನ್ನು ಹೊಂದಿರುವಂತಹ ದೇಶ, ಯಾರು ತಮ್ಮ ಧಾರ್ಮಿಕ ಸ್ಥಳಗಳಿಗೆ ತಮ್ಮ ತಮ್ಮ ಇಷ್ಟ ದೈವಗಳನ್ನು ಪ್ರಾರ್ಥಿಸಲಾಗುವುದಿಲ್ಲ. ಏಕೆಂದರೆ ಮೊದಲು ನಮಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸೇನಾನಿಗಳಿಗೆ, ನಮ್ಮ ಸೈನ್ಯಕ್ಕೆ ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವ ಆತ್ಮಸ್ಥೈರ್ಯವನ್ನು ಕೊಟ್ಟರೆ ಪ್ರಪಂಚವೇ ಒಂದಾದರೂ ಸಹ ಗೆಲ್ಲುವಂತಹ ಶಕ್ತಿ ನಮ್ಮ ಭಾರತ ಸೈನ್ಯಕ್ಕಿದೆ. ಪ್ರಪಂಚವನ್ನು ನಾವು ಎಂದೋ ಆರ್ಥಿಕವಾಗಿ ಗೆದ್ದಿದ್ದೇವೆ, ಧಾರ್ಮಿಕವಾಗಿ ಗೆದ್ದಿದ್ದೇವೆ, ಇಂದು ಸೈನ್ಯದ ಸಾಲ ಸಹ ಗೆಲ್ಲುವ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ಬೇಕಾಗಿರುವುದು ಒಂದೇ ಒಂದು, ನಮ್ಮ ಸೈನ್ಯಕ್ಕೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕು. ಆ ತುಂಬುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಇರಲಿ ಎಂದು ಬಯಸುತ್ತಾ ನಾನಿಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.